ಕೆಆರ್ಎಸ್ ಬಿರುಕು ವಿಚಾರದಲ್ಲಿ ದಳಪತಿಗಳು ಮತ್ತು ಸಂಸದೆ ನಡುವಿನ ಫೈಟ್ಗೆ ಸಂಬಂಧಪಟ್ಟ ಹಾಗೆ ದಳಪತಿಗಳಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಸುಮಲತಾ ವಿಚಾರದಲ್ಲಿ ಯಾರು ತುಟಿ ಪಿಟಿಕನ್ನು ಅನ್ನಬಾರ್ದು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾರು ಮಾತಾಡಬಾರ್ದು. ಹಾದಿ ಬೀದಿ ರಂಪವಾಗಿದ್ದ ಸುಮಲತಾ ಎಚ್ ಡಿ ಕೆ ನಡುವೆ ಮಾತಿನ ಸಮರ ಮುಂದುವರಿತಾ ಇರುವ ಹಾಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಡೆಗೂ ಎಚ್ಚೆತ್ತುಕೊಂಡಿದ್ದಾರೆ ಜೆ ಡಿ ಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡರು. ಮಾತಿಗೆ ಮಾತು ಬೆಳೆದರೆ ಲೋಕಸಭೆ ಚುನಾವಣೆಯಲ್ಲಿ ಆದಂತೆ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ಎಚ್ಚರಿಕೆ ವಹಿಸಲು ದೇವೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಶಾಸಕರು ಜನಪ್ರತಿನಿಧಿಗಳಿಗೆ ಮೌಖಿಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ದೇವೇಗೌಡರ ಮಾತಿಗೆ ತುಟಿ ಪಿಟಿಕ್ ಎನ್ನದ ದಳಪತಿಗಳು. ಸುಮಲತಾ ಮಾತನಾಡ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಲು ಮುಂದಾಗ್ತಾ ಇದ್ರು ದಳಪತಿಗಳು. ಮಾಧ್ಯಮ ಪ್ರತಿನಿಧಿಗಳು ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಮಾತನಾಡದಂತೆ ದೊಡ್ಡವರು ಸೂಚಿಸಿದ್ದಾರೆ. ಹಾಗಾಗಿ ಇನ್ನು ಸುಮಲತಾ ಬಗ್ಗೆ ಮಾತನಾಡುವುದಿಲ್ಲ ಅಂತ ಜೆ ಡಿ ಎಸ್ ಶಾಸಕರುಗಳು ಹೇಳ್ತಾ ಇದ್ದಾರೆ. ಸುಮಲತಾ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ದಕ್ಕೆ ನಿನ್ನೆ ಮಂಡ್ಯದಲ್ಲಿ ಎಚ್ ಡಿ ಕೆ ಕೈ ಮುಗಿದಿದ್ರು.